ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ಲಾಕ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ಶನಿವಾರ ಮತ್ತು ಭಾನುವಾರದ 2 ದಿನದ ವ್ಲಾಗ್ ಆಗಿರುತ್ತೆ. ಹಾಗೆ ರೀಸೆಂಟಾಗಿ ತುಂಬ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರೋ, ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಇವತ್ತು ನಾವು ತುರುವೇಕೆರೆನಲ್ಲಿದ್ದೀವಿ, ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಬೆಂಗಳೂರನ್ನ ಬಿಟ್ಟು ಒಂದು ಮಧ್ಯಾಹ್ನನೇ ಬೆಂಗಳೂರು ಬಿಟ್ವಿ, ಸುಮಾರು 2-2.5-3 ಗಂಟೆಗೆ ನಾವು ತುರುವೇಕೆರೆನಲ್ಲಿದ್ದೀವಿ. ಇವಾಗ ನೋಡ್ತಾ ಇರ್ಬೋದು, ಇದೆಲ್ಲ ಫುಲ್ ತುರುವೇಕೆರೆ ಸಿಟಿ. ಲೆಫ್ಟ್ ಸೈಡಲ್ಲೆಲ್ಲ ತಾಲೂಕು ಆಫೀಸು, ಹಾಗೆ ಏನು ಜನರಲ್ ಹಾಸ್ಪಿಟಲು ಮತ್ತು ಪೊಲೀಸ್ ಸ್ಟೇಷನ್ ಈ ಥರದ್ದೆಲ್ಲ ಇದೆ. ಇನ್ನು ರೈಟ್ ಸೈಡ್ ಬಂದು ಇದು ಹೊಸದಾಗಿ ಆಗಿರುವಂಥ ಬಿಲ್ಡಿಂಗು. ಇಲ್ಲಿ ಮುಂಚೆ ನನಗೆ ಗೊತ್ತಿರೋಂಗೆ, ನಾನು ಚಿಕ್ಕವಳಿದ್ದಾಗ ಇಲ್ಲಿ ಬಸ್ ಸ್ಟಾಪ್ ಇತ್ತು ತುಂಬ. ಇವಾಗ ಹೊಸದಾಗಿ ಮಾರ್ಕೆಟನ್ನ ಮಾಡಿದ್ದಾರೆ ಅಲ್ಲಿ, ತುರುವೇಕೆರೆ ಮಾರ್ಕೆಟ್ ಆಗಿದೆ. ಮತ್ತು ತುರುವೇಕೆರೆ ಬಿಟ್ಟು ನಾವು ಬಂದ್ವಿ. ನಾವು ಬರ್ತಾ ಮಲ್ಲಘಟ್ಟ ಗಂಗಾ ಕ್ಷೇತ್ರ ಮೇಲೆ ನಮ್ಮ ಊರಿಗೆ ಹೋಗಬೇಕಾಗುತ್ತೆ. ಮಲ್ಲಘಟ್ಟ ಕೆರೆ ಅಂತ ಕರೀತಾರೆ, ಇದು ತುಂಬಾ ಫೇಮಸ್ಸು ಮಲ್ಲಘಟ್ಟ ಕೆರೆ. ಇಲ್ಲಿ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದರು ಜಗ್ಗೇಶ್ ಅವರು, ಅಂದರೆ ಮನ್ಮಥ ಪಿಕ್ಚರ್ ಅಂತ ಮನ್ಮಥ ಫಿಲಮ್ ಇದೆಯಲ್ಲ, ಅದು ಇಲ್ಲೇ ಶೂಟಿಂಗ್ ಮಾಡಿದ್ದು. ನೋಡ್ಬೋದು ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೇನು ಫೀಲ್ಡ್ ಎಲ್ಲ ಕಾಣಿಸ್ತಿದೆಯಲ್ವ, ಇಲ್ಲೆಲ್ಲ ಶೂಟಿಂಗ್ ಸೆಟ್ ಎಲ್ಲ ಹಾಕ್ಕೊಂಡು ಇಲ್ಲಿ ಶೂಟ್ ಮಾಡಿದರು. ಮತ್ತು ನೋಡಿ ಅದೆಲ್ಲ ಕೆರೆ ಕಾಣಿಸ್ತಾ ಇದೆ, ಇದು ತುಂಬ ದೊಡ್ಡ ಕೆರೆ ಮಲಘಟ್ಟ ಕೆರೆ. ಮತ್ತು ಇದನ್ನು ಡ್ಯಾಮ್ ಕೂಡ ಮಾಡಿದ್ದಾರೆ. ಇಲ್ಲಿ ಬಂದು ಹೇಮಾವತಿ ನೀರು ಬಂದು ಸ್ಟೋರ್ ಆಗುತ್ತೆ ಆ ನೀರಿನ ಸ್ಟೋರ್. ಮತ್ತು ಇಲ್ಲಿ ಕೋಡಿ ಬಿದ್ದಾಗ ತುಂಬಾ ಚೆನ್ನಾಗಿರುತ್ತಪ್ಪ ಈ ಪ್ಲೇಸ್ ನೋಡಲಿಕ್ಕೆ, ಎರಡು ಕಣ್ಣು ಸಾಕಾಗಲ್ಲ. ಮತ್ತು ಎಲ್ಲೆಲ್ಲಿಂದಲೋ ಜನಗಳು ಬರ್ತಾರೆ ಇಲ್ಲಿ ಬಂದು ನೀರಲ್ಲಿ ಆಟ ಆಡಲಿಕ್ಕೆ ಅಂತಲೇ ಜನ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಲಿಕ್ಕೆ. ರೋಡಲ್ಲೆಲ್ಲ ನೀರು ಹರಿತಾ ಇರುತ್ತೆ, ಇಲ್ಲಿ ಲೆಫ್ಟ್ ಸೈಡು ರೈಟ್ ಸೈಡು. ಈ ಲೆಫ್ಟ್ ಸೈಡಲ್ಲಂತೂ ಸಿಕ್ಕಾಪಟ್ಟೆ ನೀರು ಹರಿತಿರುತ್ತೆ. ಇವಾಗ ನೀರು ಬಂದಿಲ್ಲ, ಮಳೆಗಾಲ ಇಲ್ಲ ಅಲ್ವಾ, ಹಾಗಾಗಿ ಮಳೆ ಬಂದಲೇ ಇರೋ ಕಾರಣದಿಂದ ನೀರಿಲ್ಲ. ನಾನಿವಾಗ ಇಲ್ಲಿ ಪಿಕ್ ಹಾಕ್ತೀನಿ, ನೀವು ಈ ಪಿಕ್ನ ನೋಡಬಹುದು. ನೋಡಿ ನೀರು ಬಂದಾಗ ಈ ರೀತಿ ಇರುತ್ತೆ ಇಲ್ಲಿ ನೋಡಲಿಕ್ಕೆ, ಹೇಗಿರುತ್ತೆ ಅಂದರೆ ಪ್ಲೇಸು ನೋಡಿ. ಇದು ಮಧ್ಯ ರೋಡು, ಆ ಕಡೆ ನೀವು ನೋಡಬಹುದು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಮೂಲ ದೇವಸ್ಥಾನ. ಈಶ್ವರ ದೇವರು ಇರ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಈ ಕೆರೆನಲ್ಲಿ ಅಂದರೆ ನಮ್ಮ ಸುತ್ತಮುತ್ತ ಇರೋವಂಥ ತಾಲೂಕು ಹಳ್ಳಿ ಜನಗಳೆಲ್ಲ ಅಂದರೆ ಗ್ರಾಮಗಳಿರೋ ಆ ಗ್ರಾಮದಲ್ಲಿರೋವಂಥ ದೇವ್ರನ್ನೆಲ್ಲ ಕರ್ಕೊಂಡು ಬಂದು, ಗ್ರಾಮ ದೇವತೆಗಳು ಏನಿರುತ್ತೆ ಆ ದೇವ್ರನ್ನೆಲ್ಲ ಕರ್ಕೊಂಬಂದು ಈ ಸ್ಥಳದಲ್ಲೇ ಅಂದರೆ ದೇವರ ಒಡವೆ ಆಗಿರ್ಬೋದು, ಅದರದ್ದೊಂದು ವಸ್ತ್ರ ಆಭರಣ ಏನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ಇಲ್ಲಿ ದೇವ್ರ ಪೂಜೆ ಮಾಡಿಕೊಂಡು, ಹಾಗೆ ಈ ಕೆರೆನಲ್ಲಿ ಗಂಗೆ ಪೂಜೆ ತುಂಬ ಫೇಮಸ್ಸು, ಗಂಗೆ ಪೂಜೆನ ಇಲ್ಲಿ ಮಾಡಿಕೊಂಡು ಈ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರವರ ಊರಿಗೆ ದೇವ್ರುಗಳನ್ನ ಕರ್ಕೊಂಡು ಹೋಗ್ತಾರೆ. ಮತ್ತು ನೋಡಿ ಸೂರ್ಯ ಮುಳುಗ್ತಾ ಇದೆ, ಸಂಜೆ ಆಯಿತು, ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ಯಾವುದೇ ನದಿ ಆಗಿರ್ಬೋದು ಕೆರೆ ಆಗಿರ್ಬೋದು, ಸೂರ್ಯ ಮುಳುಗೋ ಅಂಥ ದೃಶ್ಯ ಎಷ್ಟು ಸೂಪರಾಗಿ ಕಾಣಿಸ್ತಿರುತ್ತೆ, ಎಷ್ಟು ಕೆಂಪಗೆ, ಅದು ನೋಡಲಿಕ್ಕೆ ಒಂಥರನೇ ಚೆನ್ನಾಗಿರುತ್ತೆ ನಮಗೆ. ಪ್ರಕೃತಿಯಲ್ಲಿ ಏನೇನೆಲ್ಲ ಸಿಕ್ಕತ್ತೆ ಅಲ್ಲ, ಎಷ್ಟು ಸುಂದರವಾಗಿರೋವಂಥ ಪ್ರಕೃತಿ. ದೇವರು ನಮಗೋಸ್ಕರ ಏನೇನೆಲ್ಲ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ, ನಾವು ಈ ಪ್ರಕೃತಿಗೆ ಒಂದು ಧನ್ಯವಾದ ಹೇಳಬೇಕು, ದೇವ್ರಿಗೆ ಒಂದು ಧನ್ಯವಾದನ ಹೇಳಬೇಕು. ಈಗ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು, ಕೂತ್ಕೊಂಡ್ವಿ. ಆಮೇಲೆ ನನ್ನ ಅಣ್ಣ ಚುರುಮುರಿ ತಗೊಂಬಂದು ಕೊಟ್ಟಿದ್ದ, ಚುರುಮುರಿ ತಿನ್ಕೊಂಡು ಕೂತಿದ್ವಿ. ಇಲ್ಲಿ ಕೂತಿರೋರು ನಮ್ಮಮ್ಮ, ಅವರು ಚುರುಮುರಿ ತಿಂತಾ ಇದ್ದಾರೆ. ಮತ್ತು ನಮ್ಮನೆ ಗಿಡದಲ್ಲಿ ಇಲ್ಲಿ ಬಂದು ಏನು ರಾಮಫಲ ಸಿಕ್ಕಿತ್ತು, ರಾಮಫಲ ಬಿಟ್ಟಿತ್ತು ಗಿಡದ ಮನೆಯಿಂದನೇ ಗಿಡ ಇದೆ, ಇದ್ರದ್ದು ಮರ ಇದೆ, ಅದರಲ್ಲೇ ಬಿಟ್ಟಿದ್ದಂಥ ರಾಮಫಲ. ಇದು ತುಂಬಾ ಚೆನ್ನಾಗಿರುತ್ತೆ ಹಣ್ಣು, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕೂಡ ಸಾಕಾಗೋದಿಲ್ಲ. ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಜನ್ಮ ತಾಳಿದ್ದಕ್ಕೆ ತುಂಬಾ ಪುಣ್ಯ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಪ್ರಕೃತಿ ನಮಗೋಸ್ಕರ ಏನೇನೆಲ್ಲ ಕೊಡುತ್ತೆ, ಸೀಸನಲ್ ಫ್ರೂಟ್ಸ್ ಅಂತ ನಾವು ಏನೆಲ್ಲ ಬರುತ್ತೋ ಅದನ್ನೆಲ್ಲ ತಿಂದರೆ ನಮ್ಮ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟು. ಅದಕ್ಕಾಗಿಯೇ ಅದಕ್ಕೋಸ್ಕರ ಅಂತಲೇ ನಮಗೆ ಅಂತ ಪ್ರಕೃತಿ ಇದನ್ನೆಲ್ಲ ಕೊಡ್ತಿದ್ದಾರೆ, ದೇವರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ನಾವೆಲ್ಲ ಎಷ್ಟು ಪುಣ್ಯ ಮಾಡ್ಕೊಂಡು ಬಂದಿದ್ದೀವಿ ಅಂತ ನನಗೆ ಅನಿಸುತ್ತೆ. ನಾನು ಇದೇ ರೀತಿ ಯೋಚನೆ ಮಾಡೋದು, ಅದನ್ನು ತಿಂತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ನನಗೆ, ತುಂಬಾ ಆನಂದ ಆಗ್ತಾ ಇತ್ತು.
ತುಂಬ ಇಷ್ಟಪಟ್ಟು ನಾನು ಆ ಫ್ರೂಟ್ನ ತಿಂದೆ. ಪ್ರತಿ ವರ್ಷ ಅಮ್ಮ ಇದು ಬಿಟ್ಟು ಗಿಡದಲ್ಲಿ ಏನು ಹಣ್ಣು ಬಿಡುತ್ತಲ್ಲ ಅವಾಗ ನನಗೆ ಹೂ ಬೆಂಗಳೂರಿಗೆ ಕೊಟ್ಟು ಕಳಿಸ್ತಾರೆ. ಮನೆಗೂ ಸ್ವಲ್ಪ ತಗೊಂಡು ಹೋಗೋಣ ಅಂತೇಳಿ ಇಟ್ಟಿದ್ದಾರೆ ಹೂ ಬೆಂಗಳೂರಿಗೆ ತಗೊಂಡೋಗ್ಲಿಕ್ಕೆ ಅಂತ. ಹಾಗೆ ನಾವು ಅದೊಂದು ಹಣ್ಣನ್ನ ಎಲ್ಲರೂ ಕೂಡ ಹಂಚ್ಕೊಂಡು ತಿನ್ವಿ. ಹಾಗೆ ಅಲ್ವಾ ಇರೋದು, ಹಣ್ಣನ್ನೆಲ್ಲ ಹಂಚ್ಕೊಂಡು ತಿನ್ಬೇಕು ಅಂತ. ಇವಿ ನೈಟ್ ಎಲ್ಲ ಕಳೆದಿದ್ದಾಯ್ತು ಶನಿವಾರ. ಹಾಗೆ ಇದು ಬಂದು ಸಂಡೇ, ಸಂಡೇ ಮಾರ್ನಿಂಗ್ ಇವತ್ತು ನಾವು ತೋಟದಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತೇಳಿ. ನಮ್ಮ ಅಣ್ಣ ಮನೆಯಲ್ಲೇ ಒಂದು ನಾಟಿ ಕೋಳಿ ಇತ್ತು, ಅದನ್ನ ಕ್ಲೀನ್ ಮಾಡ್ತಿದ್ದಾನೆ, ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾನೆ. ನಾನು ಇದಕ್ಕೆ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮನೆಯಲ್ಲೇ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ನನಗೆ ತೆಂಗಿನಕಾಯಿ ಸುಲಿದು ತುಂಬಾ ವರ್ಷ ಆಗಿತ್ತು. ಈ ರೀತಿ ನಂಗೆ ತೆಂಗಿನಕಾಯಿ ಸುಲಿಯೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ನನ್ನ ಮಕ್ಕಳು ಬೇರೆ ನನ್ನ ಹತ್ರನೇ ಕೂತ್ಕೊಂಡಿದ್ರು, ಎಲ್ಲಾದರೂ ಎಲ್ಲಿ ಏಟು ಬಿದ್ದುಬಿಡುತ್ತೋ ಅಂತ ಭಯ, ಅದಕ್ಕೆ ಹಿಂದಕ್ಕೆ ಹೋಗಿ ಅಂತೇಳಿ ಅವ್ರನ್ನೆಲ್ಲ ಕಳಿಸಿ. ಇದು ನನಗೆ ಕಾಯಿ ಸುಲಿಯೋದಕ್ಕೆ ಇದರಲ್ಲೇ ತುಂಬ ಖುಷಿಯಾಗುತ್ತೆ, ಇದರಲ್ಲೇ ಇಷ್ಟಪಟ್ಟು ಕಾಯಿ ಸುಲಿತೀನಿ. ಮತ್ತು ಈಸಿಯಾಗಿ ಬರುತ್ತೆ ಕೂಡ ನನಗಿದು. ಹಾಗಾಗಿ ಮತ್ತೆ ನಮ್ಮ ಸಾಹಿತ್ ಅಂತ ಕೂತ್ಕೊಂಡು ಅವನದು ಇವನಿಗೆ ಈ ರೀತಿದೆಲ್ಲ ತುಂಬಾ ಇಂಟ್ರೆಸ್ಟು, ಏನೆಲ್ಲ ಏನೋ ಮಾಡ್ತಿದ್ದಾರೆ ಅಂತ. ಇಂಥದ್ದೆಲ್ಲ ನೋಡಲಿಕ್ಕೆ ಈ ಗಂಡು ಮಕ್ಳಿಗೆ ಎಷ್ಟು ಇಷ್ಟ ಆಗುತ್ತಲ್ವ. ಮತ್ತು ಆ ಕೈ ಬಚ್ಚಿ ಕೂಡ ತುಂಬ ಶಾರ್ಪ್ ಇತ್ತು. ನಮ್ಮ ತಿಪಟೂರಿನಲ್ಲಿ ಏನು ವಿಶೇಷ ಅಂದರೆ, ತಿಪಟೂರು ತೆಂಗಿನಕಾಯಿ ಸರೌಂಡಿಂಗ್ ಏನಿದೆ ಆ ತೆಂಗಿನಕಾಯಿದು ಸಿಪ್ಪೆ ಏನಿರುತ್ತಲ್ವ ಅದು ತುಂಬಾ ತೆಳು ಇರುತ್ತೆ, ತೆಂಗಿನಕಾಯಿ ದೊಡ್ಡದಿರುತ್ತೆ ಒಳಗಡೆ. ಮತ್ತು ಕೈ ಬಚ್ಚಿ ಕೂಡ ಶಾರ್ಪ್ ಇತ್ತು. ಏಟು ಜೋರಾಗಿ ಹಾಕಿದ್ರಿಂದ ಎಳ್ನೀರೆಲ್ಲ ನೆಲದ ಪಾಲಾಗೋಯ್ತು, ಇರಲಿ ಬಿಡಿ, ಭೂಮಿ ತಾಯಿ ಕೂಡ ಕುಡ್ಕೊಂತು. ಬಟ್ ಅದು ವೇಸ್ಟ್ ಆಗಿದ್ದು, ನನಗೆ ಬೇಜಾರಾಯಿತು. ಎಳ್ನೀರು ಕುಡಿಬೇಕು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ ಎಳ್ನೀರಿದು. ಎಷ್ಟು ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ, ಖುಷಿಯಾಗುತ್ತಪ್ಪ. ಏನೇ ಆದರೂ ತಿಪಟೂರು ತೆಂಗಿನಕಾಯಿ ರುಚಿ ನನಗೆ ಬೇರೆ ಕಡೆ ಇನ್ನೂ ಎಲ್ಲೂ ರುಚಿ ಸಿಕ್ಕಿಲ್ಲ ಅಂತ ಅಂದ್ಕೋತೀನಿ. ಹಾಗೆ ಮಸಾಲೆ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಈರುಳ್ಳಿನ ಸುಟ್ಕೊತಾ ಇದ್ದೀನಿ, ಒಂದು 3 ಈರುಳ್ಳಿ, 1 ಟೊಮೊಟೊ. ಇದನ್ನು ಕೆಂಡದಲ್ಲಿ ಸುಟ್ಕೋಬೇಕು. ಆ್ಯಕ್ಚುಲಿ ನಾವು ಅಲ್ಲೇ ತೋಟದಲ್ಲೇ ತಗೊಂಡೋಗಿ ಸುಟ್ಕೊಂಡು ಮಾಡ್ಕೊಳ್ಳೋಣ ಅಂದರೆ ರುಬ್ಬೋಕಲ್ಲು ಅಲ್ಲಿಗಿಲ್ಲ ಒಳ್ಕಲ್ಲು ತಗೊಂಡೋಗೋದಕ್ಕೆ. ಹಾಗಾಗಿ ನಾನು ಮನೆಯಲ್ಲೇ ಎಲ್ಲ ಹುರ್ಕೊತಾ ಇದ್ದೀನಿ. ಅಂದರೆ ಇದನ್ನು ಎಣ್ಣೆ ಹಾಕ್ದಲ್ಲೇ ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಹುಣಸೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣು ಯಾಕೆ ಸೇರಿಸ್ಕೊತಿದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ನಾನು ಇವಾಗ ಮಾಡ್ತಾ ಇರೋದು ನಾಟಿ ಕೋಳಿ ಬಸ್ಸಾರು, ಬಸ್ಸಾರನ್ನ ಮಾಡ್ತಾ ಇದ್ದೀನಿ. ನಾನು ಸಪ್ರೇಟ್ ಇಲ್ಲಿ ಇನ್ನೂ ಮತ್ತೆ 2 ಈರುಳ್ಳಿ, 1-2 ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ, ಹಾಗೆ ಜೀರಿಗೆ ಮೆಣಸು, ಹುಣಸೆಹಣ್ಣು, ಮತ್ತು ಅದಕ್ಕೆ ಎಷ್ಟು ತೆಂಗಿನಕಾಯಿ ಬೇಕೋ ಅಷ್ಟು ತೆಂಗಿನಕಾಯಿನ ಹಾಕ್ಕೊಂಡು, ಇದು ಎಣ್ಣೆ ಹಾಕಿಲ್ಲ ಬಾಂಡಿನಲ್ಲಿ, ಹಾಗೆ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ರೋಸ್ಟ್ ಆಗಬೇಕು ಅಂದರೆ ನಮಗೆ ಸ್ಮೋಕಿ ಸ್ಮೆಲ್ ಬರಬೇಕು, ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು, ಹಾಗೆ ನಾವು ಆವಾಗಲೇ ಸುಟ್ಕೊಂಡಂಥ ಈರುಳ್ಳಿ ಟೊಮೊಟೊನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಎಷ್ಟು ಸಾಂಬಾರು ಪುಡಿ ಬೇಕೋ ಅಷ್ಟು ಸಾಂಬಾರು ಪುಡಿ, ಇದು ಅಮ್ಮ ಮಾಡಿರುವಂಥ ಸಾಂಬಾರು ಪುಡಿ, ಇಲ್ಲೇ ಮನೆಯಲ್ಲಿ ಮಾಡಿರೋಂಥದ್ದು. ನಾನು ಈ ಒಂದು ಸ್ಪೂನಲ್ಲಿ ಒಂದು ಸುಮಾರು 4 ರಿಂದ 5 ಸ್ಪೂನ್ ಅಷ್ಟು ಸಾಂಬಾರು ಪುಡಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಕಾರಲ್ಲಿ ಇಟ್ಕೊಂಡಿದ್ದೀವಿ, ಇಟ್ಕೊಂಡು ಹೋಗ್ತಾ ಇದ್ದೀವಿ ತೋಟದ ಹತ್ರ. ಫುಲ್ಲು ಏನು ಚಾಪೆ ಟಾರ್ಪಲಿನ್ನು ಎಲ್ಲ ತಗೊಂಡ್ಬಿಟ್ಟಿದ್ದೀವಿ, ಯಾಕೆಂದರೆ ಮಕ್ಕಳು ಕರ್ಕೊಂಡು ಹೋಗ್ತಿದ್ದೀವಿ, ತೋಟದಲ್ಲಿ ಮುಳ್ಳು ಎಲ್ಲ ಇರುತ್ತೆ, ಸಪೋಸ್ ಏನಾರು ಮಕ್ಳಿಗೆ ನಿದ್ದೆ ಬಂದರೆ ಮಲಗಿಸೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ. ಇವಾಗ ನಾವು ತೋಟದ ಹತ್ರ ಹೋಗಿ ಅಲ್ಲಿ ಇಲ್ಲಿ ಕಲ್ಲೆಲ್ಲ ಹುಡ್ಕೊಂಬಂದು ಕಲ್ಲೆಲ್ಲ ಹಾಯ್ಕೊಂಬಂದು ಇವಾಗ ಒಲೆ ಹಾಕ್ಕೊಂಡಿದ್ದೀವಿ. ನಮ್ಮ ಅಣ್ಣ ಇನ್ನೂ ಒಲೆ ರೆಡಿ ಮಾಡ್ತಾ ಇದ್ದೀನಿ, ಸರಿಯಾಗಿ ಕೂತ್ಕೊಳ್ಳಿ ಅಂತೇಳಿ. ಅದೆಲ್ಲ ರೆಡಿ ಮಾಡಿ ಮತ್ತೆ ಕಲ್ಲಿಗೆಲ್ಲ ಒಲೆಗೆಲ್ಲ ಇವಾಗ ಅರಶಿನ ಕುಂಕುಮ ಇಟ್ಟು ಒಂದು ಕರ್ಪೂರ ಹಚ್ಚಿಬಿಟ್ಟು ಒಲೆ ಹಚ್ಚೋಣ ಅಂತೇಳಿ ಒಂದು ಕರ್ಪೂರನ ಹಚ್ಚಿಡ್ತಾ ಇದ್ದೀನಿ. ಯಾಕೆಂದರೆ ಒಲೆ ಹಚ್ಚೋವಾಗ ಹೊರಗಡೆ ಎಲ್ಲಾದರೂ ನಾವು ಹಾಗೆ ಒಲೆ ಹಚ್ಚಬಾರ್ದು, ಅದಕ್ಕೆ ಒಂದು ಪೂಜೆ ಮಾಡಿ ನಾವು ಅದೇನು ಇರುತ್ತಲ್ವ ಸಂಸ್ಕಾರ ಆ ರೀತಿ ಕರ್ಪೂರ ನೀರ್ಬಿಟ್ಟೈತೆ. ಯಾರು ಬೆಂಕಿ ಪಟ್ಟಣ ತುಂಬ ಕಡ್ಡಿ ಇರೋ ತಂದರಲ್ಲ ಒಂದು ಬುಟ್ಟಿ ಹಂಗೆ ಇಕ್ಕೋ ಅದ್ರ ಮೇಲೆ ಕರ್ಪೂರ. ಈಗ ನಾನು ಸೌದೆ ತರ್ಬೇಕಾ? ಏನ್ ಸೌದೆ ಬೇಕು? ಎಡಮಟ್ಟೆ ಕುರುಂಬಳಿಗೆ ಇವಾಗ ಕರ್ಪೂರ ಬೆಳಗಿ ಪೂಜೆ ಮಾಡಿದ್ದಾಯ್ತು. ಹಾಗೆ ಪಾತ್ರೆ ಕೂಡ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾವು ಚಿಕನ್ ಹಾಕಿ ಫ್ರೈ ಮಾಡೋವಾಗ ಈ ರೀತಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದು ನೀರು ಫುಲ್ಲು
ಸುಂಟ್ಕೋಬೇಕು. ಅಂದರೆ ಸ್ವಲ್ಪನು ನೀರು ಹಿಂಗ್ಬಾರ್ದು, ನೀರೆಲ್ಲ ಹಿಂಗೆ ಹೋಗ್ಬೇಕು, ನೀರು ಇರಬಾರ್ದು ಸ್ವಲ್ಪ ಕೂಡ. ಆ ರೀತಿ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಉಪ್ಪು ಮತ್ತು ಅರಶಿನನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಹಾಗೆ ಅರಶಿನ ಹಾಕೋದ್ರಿಂದ ಏನು ಅದರಲ್ಲಿ ಸ್ಮೆಲ್ ಏನಾದರೂ ಇತ್ತು ಅಂದರೆ ಆ ರೀತಿ ಸ್ಮೆಲ್ ಎಲ್ಲ ಹೋಗುತ್ತೆ. ಹಂಗಾಗಿ ಮತ್ತು ಇದು ನೀವು ನೋಡ್ಬೋದು, ಇದು ನಮ್ಮ ತೋಟ, ತೋಟ ಸುತ್ತ ವ್ಯೂ ಇದೆ. ಹುಂಜ ಇದು ನಾಟಿ ಕೋಳಿ ಸಾರು ಮಾಡ್ತಾ ಇರೋದು. ಹುಂಜ ಅಂದ್ರೆ ಗಂಡು ಕೋಳಿ, ಗಂಡು ಕೋಳಿ ಹುಂಜ ಅಂತ ಹೇಳ್ತಾರೆ, ಗೊತ್ತಿಲ್ಲ ಇರೋರ್ಗೆ ಹೇಳ್ತಿದ್ದೀನಿ. ಆದ್ರೂ ಸಾಂಬಾರ್ ಮಾಡ್ತಾ ಇದೀವಿ ತೋಟದಲ್ಲಿ ಮಾಡ್ಬೇಕು. ಇದು ನಾಟಿ ಹುಂಜ ಸಾಂಬಾರು, ಅದಕ್ಕೆ ಹೇಳೋಣ ಅಂತ ಹೇಳಿ ಹೇಳ್ದೆ. ಮತ್ತೆ ನನ್ನ ಮಕ್ಕಳಿಗೆಲ್ಲ ಆ ಕಡೆ ಸೈಡಲ್ಲಿ ಟಾರ್ಪಲಿನ್ ಹಾಕ್ಬಿಟ್ಟು ಹಾಗೆ ಒಂದು ಸೀರೆನಲ್ಲಿ ಹೊಲಿಸಿರುತ್ತೆ ಕ್ವಿಲ್ಟ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಅಲ್ಲಿ ನನ್ನ ಚಿಕ್ಕ ಮಗ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾನೆ, ಹಾಗೆ ದೊಡ್ಡವನು ಕೂಡ ಆಟ ಆಡ್ಕೊತ ಇದ್ದಾನೆ. ಇವಾಗ ಒಲೆ ಕೂಡ ತುಂಬ ಚೆನ್ನಾಗಿ ಉರಿತಾ ಇದೆ. ಮತ್ತು ಈ ಕಡೆ ನಾವು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈಗೆ ಅಂತೇಳಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಂದಿದ್ದೀನಿ ಬಾಯ್ಲರ್ ಕೋಳಿ. ಅದಕ್ಕೆ ನಾನು ಈ ಕಡೆ ಒಲೆಗೆ ಇಡೋಣ ಅಂತೇಳಿ ಇವಾಗ ಒಲೆ ಎಲ್ಲ ಸರಿ ಮಾಡಿ ಕೊಟ್ಟವನೇ ಅಣ್ಣ. ಅದಕ್ಕೆ ಒಂದು ಕುರಂಬಳೆ ಕುಂಚ ಉರಿತಾ ಇರೋದನ್ನು ತೆಗೆದು ಈ ಕಡೆ ಒಲೆಗೂ ಇಟ್ಟಿದ್ದೀನಿ. ಇವಾಗ ಅದಕ್ಕೂ ಸ್ವಲ್ಪ ಸೌದೆಗಳನ್ನ ಹಾಕಿ ಅದು ಸ್ವಲ್ಪ ಕಾಯ್ಕೊಳ್ಳಿತ ಪಾತ್ರೆ ಅಂತ ಇಟ್ಟಿದ್ದೀನಿ. ಅದೆಲ್ಲ ನೀರು ಡ್ರೈ ಆದಮೇಲೆ ಅದಕ್ಕೂ ಎಣ್ಣೆ ಹಾಕಿ ಚಿಕನ್ ಹಾಕೋಣ. ಮತ್ತು ನಾವಿಲ್ಲಿ ಇದು ಗೊತ್ತಲ್ಲ ಉಪ್ಪು ಮತ್ತು ಅರಶಿನ ಹಾಕ್ತಾಯಿದ್ದೀನಿ. ಇದು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗ್ಲಿಕ್ಕೆ ಬಿಡಬೇಕು. ನೀರೆಲ್ಲ ಸ್ವಲ್ಪ ಕೂಡ ನೀರಿಲ್ದಂಗೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಆಮೇಲೆ ಸಾಂಬಾರು ಮಾಡೋಣ. ಇವಾಗ ಒಲೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಉರಿತಾ ಇದೆ. ಈ ಕಡೆ ಒಲೆ ಸ್ವಲ್ಪ ಇನ್ನೂ ಸರಿ ಹೋಗ್ಬೇಕಿತ್ತು ಅಂತ ಅನ್ನಿಸ್ತಿತ್ತು. ಮತ್ತು ನಮ್ಮ ಅಣ್ಣಂಗೆ ಹೇಳಿದೆ ಸರಿ ಮಾಡಿಕೊಡು ಇದನ್ನು ಇನ್ನೊಂದು ಸ್ವಲ್ಪ ಅಂತೇಳಿ. ಸರಿ ಅಂತೇಳಿ ಆಮೇಲೆ ಸರಿ ಮಾಡ್ತೀನಿ ಅಂತ ನೋಡಿಕೊಂಡು ಒಲೆ ಉರಿಯೋದು ನೋಡ್ಕೊಂಡು ಆಮೇಲೆ ಮಾಡೋಣ ಅಂತೇಳಿ ಸುಮ್ಮನೆ ಆದ್ವಿ. ಇವಾಗ ಇದಕ್ಕೂ ಕೂಡ ಎಣ್ಣೆ ಹಾಕಿ ಚಿಕನ್ ಹಾಕೋಣ ಅಂತೇಳಿ. ನಾನು ಮನೆಯಲ್ಲೇ ಎಲ್ಲ ಥರ ಮಸಾಲೆನ ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇದರಲ್ಲಿ ನಾನು ಏನು ಹಾಕಿದ್ದೀನಿ ಅಂದರೆ ಧನಿಯಾ ಪೌಡರು, ಮೊಸರು ಮತ್ತು ಅರಶಿನ ಉಪ್ಪು ಹಾಕಿ ಅದಕ್ಕೆ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಜೊತೆಗೆ ಗರಂ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸುಮಾರು ಅದು ಕಲಸಿಟ್ಟು ಒಂದು ಅವರ್ ಆಗಿತ್ತು ಅನಿಸುತ್ತೆ ಸಾಮಾನ್ಯಕ್ಕೆ. ತುಂಬ ಚೆನ್ನಾಗಾಗಿತ್ತು, ಇದಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿತ್ತು. ಇವಾಗ ಇದ್ರದ್ದು ಕೂಡ ನೀರೆಲ್ಲ ಸುಂಟ್ಕೊಂಡು ಹೋಗಿದೆ. ಇವಾಗ ಮನೆಯಲ್ಲಿ ರುಬ್ಬಿಟ್ಕೊಂಬಂದಿರುವಂಥ ಮಸಾಲೆನ ಇದ್ರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಏನು ಬಸ್ಸಾರು ಮಸಾಲೆ ಇದು, ನಾಟಿ ಕೋಳಿ ಬಸ್ಸಾರು ಮಸಾಲ. ಇದನ್ನು ಎಷ್ಟು ಬೇಕಷ್ಟು ನೀರೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಸೌದೆ ಕೊಟ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಇದನ್ನು ಮಟನ್ ಬೇಯಿಸ್ದಂಗೆ ಬೇಯಿಸ್ಬೇಕು ಅಂತಾರೆ, ಒಲೆಯಲ್ಲಿ ಮಾಡಿದ್ರೆ ಬೇಗ ಪರ್ಫೆಕ್ಟಾಗಿ ಬೇಗನೆ ಬೆಂದೋಗ್ಬಿಡುತ್ತೆ. ನನ್ನ ಅಣ್ಣ ಇನ್ನೂ ರೆಡಿ ಮಾಡೋದ್ರೆ ಇದನ್ನೇ ಸೌದೆಗಳು ಅಲ್ಲಿ ಇಲ್ಲಿ ಹುಡಿಕೊಂಡು ಹುಡಿಕೊಂಡು. ಮತ್ತು ಇದಕ್ಕೆ ನನ್ನ ಅಣ್ಣ ಏನು ಟೊಮೊಟೊ ಮತ್ತು ಸೌತೆಕಾಯಿ ಹೆಚ್ಚುತ್ತೀನಿ ಅಂತ ಕಲ್ಲೆಲ್ಲ ವಾಶ್ ಮಾಡಿಕೊಂಡು ಟೊಮೊಟೊ ಹಣ್ಣನ್ನ ಹೆಚ್ಚಿಕೊಡ್ತಾ ಇದ್ದಾನೆ. ಸಾಹಿತ ಕೂಡ ಅವ್ರ ಮಾಮಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಜೊತೆಗೆ ಅವನಿಗೆ ಅವ್ರ ಮಾಮನ ಜೊತೆ ಆಡೋದು ಅಂದರೆ ತುಂಬ ಇಷ್ಟ. ನೀನ್ ತೂಕೈತೆ ಅನ್ಕೊಂಡ್ರೆ ಅದ್ರಲ್ಲಿ ಇರಲೇ ಬಿಡು. ನಾವು ಒಲೆ ಮೇಲೆ ಪದಾರ್ಥಗಳೇನಾದ್ರೂ ಮಾಡೋವಾಗ
ಯಾವಾಗ್ಲೂ ಅವಾಗವಾಗ ತಿರುಗಿಸ್ಕೊತಾ ಇರಬೇಕು, ಯಾಕೆಂದರೆ ಫ್ಲೇಮ್ ಜಾಸ್ತಿನೇ ಬರ್ತಾ ಇರುತ್ತಲ್ವಾ, ಹಾಗಾಗಿ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಉರಿ ಕೂಡ ಅವಾಗವಾಗ ಕಡಿಮೆ ಮಾಡ್ಕೊತಾ ಇರಬೇಕು, ಜಾಸ್ತಿ ಮಾಡ್ಕೊತಾ ಇರಬೇಕು. ಇವಾಗ ನಾನು ಲಾಸ್ಟಲ್ಲಿ ಕಸೂರಿ ಮೆತ್ತಿ ಹಾಕೋಣ ಅಂತೇಳಿ ಚಿಕನ್ ಫ್ರೈಗೂ ಕೂಡ ಕಸೂರಿ ಮೆತ್ತಿನ ಹಾಕಿದೆ. ನಾನು ಹಂಗೆ ಪ್ಲೇಟ್ ಮೇಲೆ ಸ್ವಲ್ಪ ಹೊತ್ತು ಕಸೂರಿ ಮೆತ್ತಿನ ಹಾಕ್ಬಿಟ್ಟಿಟ್ಟಿದ್ದೆ, ಹಂಗೇನೆ ಸ್ವಲ್ಪ ರೋಸ್ಟ್ ಆಗುತ್ತೆ ಅಂತೇಳಿ. ಅದು ಮತ್ತೆ ರೋಸ್ಟ್ ಆದಮೇಲೆ ಅದನ್ನು ತೆಗೆದು ಇವಾಗ ಚಿಕನ್ ಫ್ರೈಗೆ ಸ್ವಲ್ಪ ಮತ್ತೆ ಚಿಕನ್ ಸಾಂಬಾರ್ಗೂ ಕೂಡ ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ. ಬುಳ್ಳೆಕಾಯಿ ಈ ಇದ್ರೊಳಗೆ ಹುರ್ದಂಗೆ ಈ ತರ ಬುಳ್ಳೆಕಾಯಿ ನನ್ಗೆ ಹೇಳಕ್ ಬರಲ್ಲ. ಒಲೆ ಹುರ್ದಂಗೆ ಇದು ಯಾವ್ದ್ರಾಗ ಉರಿ ಅಲ್ಲ, ಆದ್ರೂ ಒಣಗಿರ್ಬೇಕು. ನಮ್ಮ ಅಣ್ಣನ ಬುರುಡೆಕಾಯಿ ಬಗ್ಗೆ ಹೇಳೋ ಹೆಂಗೆ ಉರಿಯುತ್ತೆ ಏನು ಎತ್ತ ಅಂತ ಹೇಳಿದ್ದಕ್ಕೆ ಏನೋ ಹೇಳ್ತೀನಿ ಅಂತ ಒಂದೆರಡು ಹೇಳ್ದ ಅವನಿಗೆ, ನನಗೆ ಹೇಳಕ್ ಬರ್ತಿಲ್ಲ ಸುಮ್ಮನೆ ಇರೋ ಅಂತ ಅಂತಾನೆ. ಅದು ಬಂದು ಬುರುಡೆ ಏನಿರುತ್ತಲ್ವ ತೆಂಗಿನಕಾಯಿ ಅಂದರೆ, ತೆಂಗಿನ ಮರದಲ್ಲಿ ಇದ್ದಾಗ್ಲೇ ಅಳಿಲುಗಳೆಲ್ಲ ಹೋಗಿ ಅದು ಎಳ್ನೀರೆಲ್ಲ ಕುಟ್ಕೊಂಡು ಬರೀ ಖಾಲಿ ಬುರುಡೆ ಆಗಿರುತ್ತೆ, ಅದರಲ್ಲಿ ಏನು ಇರೋದಿಲ್ಲ. ಅದನ್ನ ಅಂದ್ರೆ ಅದೆಲ್ಲ ಒಣಗೋಗಿರುತ್ತಲ್ಲ, ಒಣಗೋಗಿರೋದು ಅದನ್ನ ಒಲೆನಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಒಲೆ ಉರಿಯುತ್ತೆ. ಮತ್ತೆ ಎಷ್ಟು ಸೂಪರ್ ಆಗಿ ಒಲೆ ಉರಿಯುತ್ತೆ ಅಂದ್ರೆ ಜಾಸ್ತಿ ಸೌದೆಗಳ ಅವಶ್ಯಕತೆನೆ ಇರೋದಿಲ್ಲ ಅದಕ್ಕೆ. ಅದು ಒಂಥರ ಸ್ಟವ್ ಥರನೇ ಉರಿತಾ ಇರುತ್ತೆ, ಅಂದ್ರೆ ಸೌದೆಗಳಲ್ಲೆಲ್ಲ ಅದೊಂಥರ ಡಿಫ್ರೆಂಟ್ ಆಗಿ ಉರಿಯುತ್ತೆ. ಹಂಗಾಗಿ ಅದನ್ನ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಅಷ್ಟರಲ್ಲಿ ನಮ್ಮ ಅಮ್ಮ ಕೂಡ ಬಂತು, ಮತ್ತೆ ನಮ್ಮ ಪಾಪ ಕೂಡ ಮುಖದ ಮೇಲೆಲ್ಲ ಬಿಸಿಲು ಬೀಳ್ತಾ ಇತ್ತು ಅವನಿಗೆ, ಒದ್ದಾಡ್ಕೊಂಡು ಎದ್ದಾಳ್ತಿದ್ದ. ನಾನು ಮನೆಯಿಂದ ಬರ್ತಾ ನಾವು ಸ್ವಲ್ಪ ಎಳ್ಳು ಬೆಲ್ಲ ಮತ್ತೆ ದ್ರಾಕ್ಷಿ ಅದು ಫ್ರೂಟ್ಸ್ ಎಲ್ಲ ತಂದಿದ್ವಿ. ಮತ್ತೆ ಇಲ್ಲಿ ನಮ್ಮ ಅಣ್ಣ ಮನೆ ಹತ್ರ ಹೋಗಿದ್ದಾಗ ಅಲ್ಲಿ ಯಾರೋ ಒಬ್ರು ಫ್ರೆಂಡ್ ಚಿಕ್ಕ ಹುಡುಗನ್ ಕರ್ಕೊಂಡ್ ಬಂದಿದ್ದೆ. ನಾನು ಸಾಹಿತಾ ಅವ್ರ ಜೊತೆ ಆಟಾಡ್ಕೊಂತ ಇದ್ದಾನೆ. ಇವಾಗ ನಮ್ಮ ಅಮ್ಮ ಮುದ್ದೆ ಮಾಡ್ತೀನಿ ಅಂತ ಮುದ್ದೆ ಕೂಡ ಮಾಡ್ತಾ ಇದ್ದಾರೆ. ಅಮ್ಮನೆ ಮಾಡ್ತೀನಿ ಅಂತ ನೀವು ನೋಡ್ತಿರ್ಬೋದು. ನಾವು ಮುದ್ದೆಗಳೊಂದು ಕಾವುಗೋಲ್ನ ಬಳಸ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಈ ಕಾವುಗೋಲ್ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ಹಳ್ಳಿಲಿರೋರ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಈ ರೀತಿ ಒಂದು ಕಾವುಗೋಲು ಇದ್ದೇ ಇರುತ್ತೆ. ಇದು ಬಂದು ನಮ್ಮ ಅಪ್ಪ ಮಾಡಿರೋಂಥ ಕಾವುಗೋಲೇ. ಇದು ಸುಮಾರು ನಾನು ಹುಟ್ಟೋಕ್ ಮುಂಚೆಯಿಂದನೂ ಇದೆ, ನಾನು ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಮುದ್ದೆಕೋಲು ಮತ್ತು ಕಾವುಗೋಲು ಎರಡೂ ತುಂಬ ಚೆನ್ನಾಗಿರುತ್ತೆ. ನನಗೆ ಇದರಲ್ಲಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಮುದ್ದೆ ಮಾಡೋದು ಅಂದರೆ ತುಂಬ ಈಸಿ ಆಗಿರುತ್ತೆ. ಎಷ್ಟು ಮುದ್ದೆ ಇದ್ರೂ ಎಷ್ಟು ಮುದ್ದೆ ಕೂಡ ಬೇಕಿದ್ರು ಮಾಡಬಹುದು. ನಮ್ಮಮ್ಮ ಆಲ್ಮೋಸ್ಟ್ ಮಾಡಿದ್ರು ಮುದ್ದೆ ಎಲ್ಲ ಸರಿ, ಎಲ್ಲ ಮುದ್ದೆ ಮಾಡಿಕೊಂಡು ಜೊತೆಗೆ ಎಲ್ಲರ ಒಲೆ ಎಲ್ಲ ತಣ್ಣಗೆ ಮಾಡಿದ್ದಾಯ್ತು ನೋಡಿ. ಸಾಂಬಾರೆಲ್ಲ ಆಗೋಗಿದೆ, ಬೆಂದು 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 ಗಟ್ಟಿಗಾಗಿ ಹೋಗ್ಬಿಟ್ಟಿತ್ತು ಸಾಂಬಾರು. ಮತ್ತೆ ನಾ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ತೊಗೊಂಬಂದಿದ್ವಿ ಎಲ್ಲ ಹಚ್ಕೊಂಡು. ಎಲ್ಲರೂ ಇಲ್ಲೇ ಕುತ್ಕೊಂಡು ಊಟ ಮಾಡಿ ಊಟ ಮುಗಿಸ್ಕೊಂಡು ಮತ್ತೆ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಹೊರಟ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಸಾಹಿತ್ಯ ಅಲ್ಲೆಲ್ಲ ಓಡಾಡ್ಕೊಂಡು ಮುಳ್ಳು ಬೇರೆ ಎಟ್ಟಿಸ್ಕೊಂಡು ಅಳ್ತಾ ಇದ್ದ ಪಾಪ, ತುಂಬಾ ಬೇಜಾರಾಯಿತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.